ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ ಗೆ ಸ್ವಾಗತವನ್ನ ಕೋರ್ತೀನಿ ಸೋ ಇವತ್ತು ಕೂಡ ಎಸ್ಎಸ್ಎಲ್ಸಿ ಪರೀಕ್ಷೆ 2022 ಕ್ಕಾಗಿ ನಿಶ್ಚಿತ ಪ್ರಶ್ನೆ ಖಚಿತ ಅಂಕ ಅಂತಕಂತ ಸಮಾಜ ವಿಜ್ಞಾನ ವಿಷಯದಲ್ಲಿ ನಾವು 5ನೇ ಭಾಗದ ವಿಡಿಯೋವನ್ನ ಅಪ್ಲೋಡ್ ಅನ್ನು ಮಾಡ್ತಾ ಇದ್ದೀವಿ ಇದಕ್ಕಿಂತ ಮೊದಲ 4 ಭಾಗದ ವಿಡಿಯೋಗಳನ್ನು ನೋಡಿದ್ರೆ ಮೇಲೆ ಐ ಕಾರ್ಡ್ ಅಲ್ಲಿ ಎಸ್ಎಸ್ಎಲ್ಸಿ ಎಕ್ಸಾಮ್ 22 ಅಂತಕಂತ ಒಂದು ಪ್ಲೇಲಿಸ್ಟ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿನೂ ಕೂಡ ಸಜೆಸ್ಟ್ ಮಾಡ್ತೀನಿ सो ताी नोड़बू होसबरगे चानल सब्सक्रेबी बेल ईकोन नम टेलीग्राम ग्रूप के बंद सेरिकी अंत तड़मे शुरू समाज विज्ञान मोस्ट एक्सपेक्टेड बरतक क्वेश्चन यहाँ मत उत्तर ऐन अंत यह दिन प्रश्ने वे कोमवाद देश अभिवृद्धि मारक हेगे अतक प्रश्न इन क्वेश्चन राज्यशास्त्र विभाग प्रश्न आगदे वीडियोद ಏನ್ ಬರಿಬಹುದು ಮುಖ್ಯವಾಗಿ ಕೋಮುವಾದವು ಇದು ಸಾಮಾಜಿಕ ಭಿನ್ನತೆ ಆಗಲಿ ಪರಸ್ಪರ ಅಪನಂಬಿಕೆ ಮತ್ತು ಭಯದ ವಾತಾವರಣವನ್ನ ಸೃಷ್ಟಿಯನ್ನ ಮಾಡುತ್ತದೆ ಎರಡನೇದು ಈ ಕೋಮುವಾದ ಸಮಾಜದಲ್ಲಿ ಗುಂಪುಗಾರಿಕೆ ಆರ್ಥಿಕ ವೈಷಮ್ಯ ಮತ್ತು ರಾಜಕೀಯ ಪೈಪೋಟಿಯನ್ನ ಸಹಿತ ಉಂಟುಮಾಡುತ್ತದೆ ಮೂರು ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಗೆ ಭಂಗವನ್ನು ತರುತ್ತದೆ ಸಮಾಜದಲ್ಲಿ ಇರತಕ್ಕಂತ ನೆಮ್ಮದಿಯನ್ನ ಕೆಡಿಸುತ್ತದೆ ಅಷ್ಟೇಲ್ಲದೆ ವ್ಯಕ್ತಿಗಳ ಸ್ವತ್ತು ಅಂದ್ರೆ ಆಸ್ತಿ ಆಗಿರಬಹುದು ಮತ್ತು ಜೀವನಾಶಕ್ಕೆ ಕೂಡ ಈ ಕೋಮುವಾದ ಕಾರಣ ಆಗ್ತದೆ ಸೋ ಈ ಅಂಶಗಳಿಂದ ನಾವು ಏನು ಹೇಳಬಹುದು ಅಂತಂದ್ರೆ ಎಸ್ ಕೋಮುವಾದವು ನಮ್ಮ ದೇಶದ ಅಭಿವೃದ್ಧಿಗೆ ಮಾರಕ ಅಂತ ನಾವು ಪ್ರತಿಪಾದನೆಯನ್ನ ಮಾಡಬಹುದು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ 2 ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ನೀವು ಕೊಡುವ ಸಲಹೆಗಳೇನು ಹಾಗಾದ್ರೆ ಮಹಿಳೆಯರ ಸ್ಥಾನಮಾನವನ್ನ ಉತ್ತಮಪಡಿಸಬೇಕಾದ್ರೆ ನಾವು ಯಾವ ಯಾವ ಸಲಹೆಗಳನ್ನು ಕೊಡಬಹುದು ಮೊದಲನೆಯದಾಗಿ ಸಾಮಾಜಿಕ ಪದ್ಧತಿಗಳಾಗಲಿ ಬಡತನ ಮತ್ತು ಅನಕ್ಷರತೆಗಳು ನಿರ್ಮೂಲನೆ ಆಗಬೇಕಾಗಿದೆ ಅದು ಆಗಲೇಬೇಕು ಅದಾದ ನಂತರನೇ ಮಹಿಳೆಯರ ಸ್ಥಾನಮಾನ ಉತ್ತಮ ಆಗಬಹುದು ಎರಡನೇದು ಆರೋಗ್ಯ ಆಗಿರಬಹುದು ಶಿಕ್ಷಣ ಆಗಿರಬಹುದು ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಮಹಿಳೆಯರ ಸ್ಥಾನಮಾನ ಇದೆಯಲ್ಲ ಅದು ಇನ್ನೂ ಉತ್ತಮ ಆಗಬೇಕು ಮೂರನೇದು ಮಹಿಳಾ ಸಬಲೀಕರಣ ಕಾರ್ಯಕ್ರಮಗಳು ಜಾರಿ ಆದರೆ ಕಾರಣಲ್ಲ ಪರಿಣಾಮಕಾರಿಯಾಗಿ ಜಾರಿ ಆಗಬೇಕು ಬಹಳ ಎಫೆಕ್ಟಿವ್ ಆಗಿ ಅವುಗಳನ್ನು ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ವುಮನ್ ಎಂಪವರ್ಮೆಂಟ್ ಪ್ರೋಗ್ರಾಮ್ಸ್ ಗಳನ್ನು ಜಾರಿ ಮಾಡಬೇಕಾಗಿದೆ ಮುಂದೆ ಇರತಕ್ಕಂತದ್ದು ಮಹಿಳೆಯರ ಸ್ವಯಂ ಉದ್ಯೋಗಕ್ಕಾಗಿ ಸಾಲ ಸೌಲಭ್ಯ ಮತ್ತು ಸಬ್ಸಿಡಿ ನೀಡುವ ಕಾರ್ಯಕ್ರಮ ಕೂಡ ಜಾರಿ ಆಗಬೇಕು ಆಲ್ರೆಡಿ ಇದೆ ಸ್ತ್ರೀ ಶಕ್ತಿ ಯೋಜನೆ ಬಟ್ ಇನ್ನು ಏನಾಗಬೇಕು ಅಂದ್ರೆ ಎಲ್ಲಾ ಕಡೆನೂ ಕೂಡ ಏನಾಗಬೇಕು ಮಹಿಳೆಯರು ಸ್ವಯಂ ಉದ್ಯೋಗಗಳನ್ನು ಮಾಡಬೇಕು ಅಂತ ತಿಳಿದು ಸರ್ಕಾರ ತಕ್ಷಣದಲ್ಲಿ ಸಾಲ ಮಂಜೂರಾತಿಗೆ ತ್ವರಿತ ಕ್ರಮಗಳನ್ನು ಸಬ್ಸಿಡಿ ನೀಡತಕ್ಕಂತ ಸಹಾಯಧನ ನೀಡತಕ್ಕಂತ ಕಾರ್ಯಕ್ರಮಗಳು ಕೂಡ ಬರಬೇಕಿದೆ ಆಮೇಲೆ ಮಹಿಳೆಯರ ದೂರುಗಳನ್ನು ತುರ್ತಾಗಿ ಪರಿಹರಿಸತಕ್ಕಂತ ಕ್ರಮ ಜಾರಿಯಾಗಬೇಕು ಮಹಿಳೆಯರು ಕಂಪ್ಲೇಂಟ್ ಅನ್ನು ಕೊಟ್ಟಿದ ತಕ್ಷಣ ಅದನ್ನ ಒಂದು ಪ್ರಯಾರಿಟಿ ಅಲ್ಲಿ ತೆಗೆದುಕೊಂಡು ಬೇಗನೆ ಏನು ಮಾಡಬೇಕು ಪರಿಹಾರವನ್ನು ಕೊಟ್ಟು ನೊಂದ ಮಹಿಳೆಯರಿಗೆ ಒಂದು ಸಾಂತ್ವನವನ್ನು ಕೊಡತಕ್ಕಂತ ಕೆಲಸ ಅದು ಕೂಡ ಪರಿಣಾಮಕಾರಿಯಾಗಿ ಜಾರಿಯಾಗಬೇಕಾಗಿದೆ ಇಷ್ಟು ಮಹಿಳೆಯರ ಸ್ಥಾನಮಾನವನ್ನು ಉತ್ತಮಪಡಿಸಲಿಕ್ಕೆ ನಾವು ಸಲಹೆಗಳನ್ನು ಕೊಡಬಹುದು ಎಸ್ ಲಾಸ್ಟ್ ಇರತಕ್ಕಂತದ್ದು ಏನಪ್ಪಾ ಅಂತಂದ್ರೆ ಶಾಸಕಾಂಗ ಮತ್ತು ರಾಜಕೀಯದಲ್ಲಿ ಸಮಾನ ಮೀಸಲಾತಿ ಜಾರಿ ಮಾಡಬೇಕು ನೋಡಿ ಶಾಸಕಾಂಗ ಮತ್ತು ರಾಜಕೀಯದಲ್ಲಿ ಏನು ಒಂದು 33 ರಷ್ಟು ಏನು ಅದು ಸಬ್ಸಿಡಿ ಇದನ್ನಿದೆಲ್ಲ ರಿಸರ್ವೇಷನ್ ಪಾಲಿಸಿ ಆ ಮೀಸಲಾತಿ ನೀತಿಯನ್ನು ಏನು ಮಾಡಬೇಕು 50-50 ರಷ್ಟು ಪುರುಷರಿಗೂ ಕೂಡ 50 ಮಹಿಳೆಯರಿಗೂ ಕೂಡ 50 ಸಮಾನ ಮೀಸಲಾತಿ ಅದು ಶಾಸಕಾಂಗ ಮತ್ತು ರಾಜಕೀಯ ಎರಡರಲ್ಲೂ ಕೂಡ ಏನಾಗಬೇಕಾಗಿದೆ ಜಾರಿ ಮಾಡಬೇಕಾಗಿದೆ ಇಷ್ಟು ಈ ಕ್ರಮಗಳಿದ್ದು ಮುಂದೆ ಹೋಗುವ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ 3 ಭಾರತದ ವಿದೇಶಾಂಗ ನೀತಿಯ ಪ್ರಮುಖ ಉದ್ದೇಶಗಳು ಯಾವುವು ಹಾಗಾದ್ರೆ ಭಾರತ ಒಂದು ವಿದೇಶಾಂಗ ನೀತಿಯನ್ನ ತನ್ನದೇ ಆಗಿರತಕ್ಕಂತ ವಿಶಿಷ್ಟವಾದ ಪಾಲಿಸಿಯನ್ನ ಏನು ಮಾಡ್ಕೊಂಡದಪ್ಪ ಅಂದ್ರೆ ಹಾಕಿಕೊಂಡದ ಹಾಗಾದ್ರೆ ಇದರ ಉದ್ದೇಶ ಏನು ಮೊದಲನೇದು ರಾಷ್ಟ್ರದ ಭದ್ರತೆಯನ್ನ ಏನು ಮಾಡಬೇಕು ಖಚಿತವನ್ನ ಪಡಿಸತಕ್ಕಂತದ್ದು ಅಷ್ಟೇ ಅಲ್ಲದೆ ದೇಶದ ಆರ್ಥಿಕ ಸಂವರ್ಧನೆ ಆರ್ಥಿಕವಾಗಿ ಬಲಶಾಲಿಯಾಗಬೇಕು ನಮ್ಮ ದೇಶದ ಸಾಂಸ್ಕೃತಿಕ ಮೌಲ್ಯಗಳನ್ನ ಅದು ಬೇರೆ ಬೇರೆ ದೇಶಗಳಲ್ಲಿ ಸಹಿತ ಪ್ರಸಾರ ಆಗಬೇಕು ಮಿತ್ರ ರಾಷ್ಟ್ರಗಳನ್ನು ಹೆಚ್ಚಿಸಿಕೊಂಡು ವಿರೋಧಿ ರಾಷ್ಟ್ರಗಳನ್ನು ಹತ್ತಿಕ್ಕಬೇಕು ಅಥವಾ ನಿರ್ಬಂಧನೆಯನ್ನು ಮಾಡಬೇಕು ಕಡೆಗೆ ಇರತಕ್ಕಂತದ್ದು ವಿಶ್ವದಲ್ಲಿ ಶಾಂತಿ ಮತ್ತು ಸಹಬಾಳ್ವೆಯನ್ನು ಏನು ಮಾಡಬೇಕು ಅಂದ್ರೆ ಸಾಧನೆಯನ್ನು ಮಾಡಬೇಕು ಅಂತಕಂತ ಈ 5 ಅಂಶಗಳು ಏನಿದಾವೆ ಭಾರತದ ವಿದೇಶಾಂಗ ನೀತಿಯ ಮುಖ್ಯ ಉದ್ದೇಶಗಳು ಆಗಿದಾವೆ ಪ್ರಶ್ನೆ 4 ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ಯಾವುವು ಹಾಗಾದ್ರೆ ಭಾರತ ಏನೊಂದು ವಿದೇಶಾಂಗ ನೀತಿ ಹಾಕಿಕೊಂಡಿದೆಯಲ್ಲ ಈ ವಿದೇಶಾಂಗ ನೀತಿಯಲ್ಲಿ ಯಾವ ಅಂಶಗಳು ಮೂಲಭೂತವಾಗಿದ್ದಾವೆ ಬೇಸಿಕ್ ಆಗಿರತಕ್ಕಂತ ಅಂಶಗಳು ಯಾವುವು ಮೊದಲೇದ್ ಬರೋದು ಪಂಚಶೀಲ ತತ್ವಗಳನ್ನು ಭಾರತದ ವಿದೇಶಾಂಗ ನೀತಿ ಹೊಂದಿದೆ ಎರಡನೇದು ಆಲಿಪ್ತ ನೀತಿ 3 ವಸಾಹತುಶಾಹಿಗೆ ವಿರೋಧ 4 ವರ್ಣಭೇದ ನೀತಿಗೆ ವಿರೋಧ 5 ನಿಶಸ್ತ್ರೀಕರಣ
ಇವೆನ್ ಐದು ಅಂಶಗಳಿದಾವಲ್ಲ ಈ ಐದು ಅಂಶಗಳನ್ನು ನಾವು ಏನು ಹೇಳಬಹುದಂದ್ರೆ ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ಆಗಿದಾವೆ ಅದು ಪಂಚಶೀಲ ತತ್ವಗಳಾಗಿರಬಹುದು ಆಲಿಪ್ತ ನೀತಿ ಆಗಿರಬಹುದು ವಸಾಹತುಶಾಹಿಗೆ ವಿರೋಧ ಆಗಿರಬಹುದು ವರ್ಣಭೇದ ನೀತಿಗೆ ವಿರೋಧ ಆಗಿರಬಹುದು ಮತ್ತು ನಿಶಸ್ತ್ರೀಕರಣ ಇವೆಲ್ಲವುಗಳು ಕೂಡ ಏನಪ್ಪ ಅಂತಂದ್ರೆ ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ಆಗಿದಾವೆ ಪ್ರಶ್ನೆ 5 ಪಂಚಶೀಲ ತತ್ವಗಳು ಯಾವವು ಹಾಗಾದ್ರೆ ಭಾರತವು ವಿಶಿಷ್ಟವಾಗಿ ತನ್ನದೇ ಆಗಿರತಕ್ಕಂತ ಅಲಿಪ್ತ ನೀತಿಯಲ್ಲಿ ಅದು ಪಂಚಶೀಲ ತತ್ವಗಳನ್ನು ಹಾಕಿಕೊಂಡಿದೆ ಹಾಗಾದ್ರೆ ಆ ಪಂಚಶೀಲ ತತ್ವಗಳು ಯಾವುವು ಪಂಚ ಅಂದ್ರೆ 5 ಮೊದಲನೇದು ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕ ಮತ್ತು ಸಾರ್ವಭೌಮತೆಗೆ ಗೌರವವನ್ನು ಕೊಡಬೇಕು ನೋಡಿ ಪರಸ್ಪರವಾಗಿ ಒಗ್ಗೂಡನೆ ಆಗತಕ್ಕಂತ ರಾಷ್ಟ್ರಗಳ ನಡುವೆ ತನ್ನದೇ ಆಗಿರತಕ್ಕಂತ ಪ್ರಾದೇಶಿಕ ಆಗಿರಬಹುದು ಮತ್ತು ಸಾರ್ವಭೌಮತೆ ಅಂದ್ರೆ ಅಖಂಡತೆಗೆ ಅದು ಏನು ಮಾಡಬೇಕಪ್ಪ ಅಂತಂದ್ರೆ ಗೌರವವನ್ನು ಕೊಡಬೇಕು ಅನ್ನೋದು ಇದು ಮೊದಲ ಪಂಚಶೀಲ ತತ್ವ ಇತ್ತು ಎರಡನೇದು ಪರಸ್ಪರ ಆಕ್ರಮಣ ಮಾಡದಿರುವುದು ಏನೊಂದು ಪರಸ್ಪರವಾಗಿ ಒಪ್ಪಿಕೊಂಡಿರತಕ್ಕಂತ ರಾಷ್ಟ್ರಗಳಿದಾವಲ್ಲ ಆ ಒಪ್ಪಿಕೊಂಡಿರತಕ್ಕಂತ ರಾಷ್ಟ್ರಗಳ ನಡುವೆ ಯಾವುದೇ ರೀತಿಯಾಗಿರತಕ್ಕಂತ ಯಾವುದೇ ಕಾರಣಕ್ಕೂ ಕೂಡ ಆಕ್ರಮಣಗಳನ್ನ ಮಾಡದ ಹಾಗೆ ಮೂರು ಆಂತರಿಕ ವ್ಯವಹಾರಗಳಲ್ಲಿ ಪರಸ್ಪರ ಹಸ್ತಕ್ಷೇಪ ಮಾಡದಿರುವುದು ಏನು ಆಯಾ ದೇಶಗಳಲ್ಲಿ ವ್ಯವಹಾರಗಳು ನಡೆಯತವಲ್ಲ ತಮ್ಮದೇ ದೇಶದ ಮಿತಿಯೊಳಗಡೆ ಆ ದೇಶದ ಒಳಗಡೆ ನಡೆಯತಕ್ಕಂತ ಆಂತರಿಕ ವ್ಯವಹಾರಗಳಲ್ಲಿ ಬೇರೆ ದೇಶಗಳು ಯಾವುದೇ ರೀತಿಯಾಗಿರತಕ್ಕಂತ ಹಸ್ತಕ್ಷೇಪವನ್ನು ಮಾಡುವಾಗಿಲ್ಲ ನಾಲ್ಕು ಪರಸ್ಪರ ಸಹಕಾರ ಮತ್ತು ಸಮಾನತೆಗೆ ಒತ್ತನ್ನು ಕೊಡಬೇಕು ಏನು ಮಿತ್ರ ರಾಷ್ಟ್ರಗಳು ಇರ್ತಾವಲ್ಲ ಅವುಗಳ ನಡುವೆ ಏನು ಮಾಡಬೇಕಪ್ಪ ಅಂದ್ರೆ ಯಾವತ್ತೂ ಕೂಡ ಸಹಕಾರ ಮತ್ತು ಸಮಾನತೆಗೆ ಏನು ಮಾಡಬೇಕು ಕೈ ಜೋಡಿಸಬೇಕು ನೆಕ್ಸ್ಟ್ ಇರತಕ್ಕಂಥದ್ದು ಶಾಂತಿಯುತ ಸಹಬಾಳ್ವೆ ಇವೆಲ್ಲ ಐದು ಏನಿದಾವ ಅಂತಂದ್ರೆ ಪಂಚಶೀಲ ತತ್ವಗಳು ಆಗಿದಾವೆ ಈ ತತ್ವಗಳನ್ನ ಭಾರತ ಏನ್ ಮಾಡದಪ್ಪ ಅಂದ್ರೆ ಅಳವಡಿಸಿಕೊಂಡದ ಅದಕ್ಕಾಗಿ ಭಾರತವನ್ನು ಏನಂತೀವಿ ಒಂದು ವಿಶಿಷ್ಟವಾಗಿರ್ತಕ್ಕಂತ ದೇಶ ಅಂತ ಹೇಳ್ತೀವಿ ಈ ವಿಡಿಯೋದ ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ತುಂಬಾ ಉಪಯುಕ್ತ ಆಗಿರ್ತಕ್ಕಂತ ಕ್ವಶನ್ಸ್ ಗಳಿದಾವೆ ತಾವುಗಳು ನೋಡಿ ಸೊ ನೋಡಿದ ಮೇಲೆ ಅವಶ್ಯಕವಾಗಿ ಒಂದು ಲೈಕ್ ಅನ್ನು ಕೊಡಿ ನಿಮ್ಮ ಲೈಕ್ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ನಿಮ್ಮ ಸ್ಕೂಲ್ ವಾಟ್ಸಪ್ಗಳಿಗೂ ಕೂಡ ಗ್ರೂಪ್ಗಳಿಗೂ ಕೂಡ ತಾವುಗಳು ಶೇರ್ ಅನ್ನು ಮಾಡಿ ಏನಾದರೂ ಕ್ವಶನ್ಸ್ ಅಲ್ಲಿ ಡೌಟ್ ಅನಿಸಿದ್ರೆ ತಾವೇನು ಮಾಡ್ಬೋದು ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಅನ್ನು ಮಾಡ್ಬೋದು ತುಂಬ ಉಪಯುಕ್ತ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ ಅದರ ಒಂದು ಉಪಯೋಗವನ್ನು ತೆಗೆದುಕೊಳ್ಳಿ ಪರೀಕ್ಷೆಯಲ್ಲಿ ತಾವು ಉತ್ತಮವಾಗಿ ಅಂಕಗಳನ್ನು ಗಳಿಕೆ ಮಾಡಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಸೊ ಅದಕ್ಕಾಗಿ ತಾವುಗಳು ನಾಟ್ ಓನ್ಲಿ ಸೋಷಿಯಲ್ ಸೈನ್ಸ್ ಸೊ ನಾವುಗಳು ಎಸ್ ಎಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಹಿಂದಿ ಕನ್ನಡದಲ್ಲಿನೂ ಕೂಡ ಎಲ್ಲ ವಿಷಯಗಳಲ್ಲಿ ಗಣಿತವೊಂದನ್ನು ಹೊರತುಪಡಿಸಿ ಎಲ್ಲ ವಿಷಯಗಳಲ್ಲಿನೂ ಕೂಡ ನಾವು ಇದೇ ತರನಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಪೋಸ್ಟನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಬಟ್ ನೀವು ವಿಡಿಯೋಗಳನ್ನು ನೋಡಬೇಕು ನಿಮ್ಮ ವ್ಯೂಸ್ಗಳ ಮೇಲೆ ನಮ್ಮನ್ನು ಒಂದು ನೆಕ್ಸ್ಟ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದನ್ನು ನಾನು ಮಾಡ್ತೀನಿ ಸೊ ಇವತ್ತಿನ ಕಡೆಯ ಪ್ರಶ್ನೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಉದ್ವಿಗ್ನತೆಗೆ ಕಾರಣವಾಗಿರತಕ್ಕಂಥ ಅಂಶಗಳು ಯಾವುವು ನೋಡಿ ಪರಸ್ಪರವಾಗಿ ಶಾಂತಿ ಸೌಹಾರ್ದತೆ ಸ್ಥಾಪನೆ ಆದರೂ ಸಹಿತ ಎರಡೂ ರಾಷ್ಟ್ರಗಳ ಮಧ್ಯೆ ಅದು ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಇವತ್ತಿಗೂ ಕೂಡ ಸ್ವಲ್ಪ ಉದ್ವಿಗ್ನತೆ ಇದೆ ಅಂತಕ್ಕಂಥದ್ದು ಹೇಳ್ತಾರೆ ಇದಕ್ಕೆ ಕಾರಣ ಏನು ಸೊ ಫಸ್ಟ್ ಇರ್ತಕ್ಕಂಥದ್ದು ಜಮ್ಮು ಕಾಶ್ಮೀರ ಸಮಸ್ಯೆ ಸೊ ಜಮ್ಮು ಕಾಶ್ಮೀರ ಗಡಿ ಸಮಸ್ಯೆ ಇದೆಯಲ್ಲ ಇದು ಕೂಡ ಒಂದು ಅಂಶ ಏನಾಗದಪ್ಪ ಅಂತಂದ್ರೆ ಸೊ ಭಾರತ ಪಾಕಿಸ್ತಾನ ನಡುವಿನ ಒಂದು ಉದ್ವಿಗ್ನತೆಗೆ ಕಾರಣ ಆಗಿದೆ ಎರಡನೇದು ಭಯೋತ್ಪಾದನೆ ಅಲ್ಲಲ್ಲಿ ಭಯೋತ್ಪಾದನೆಗೆ ಒಂದು ಪ್ರಚೋದನೆ ಕೊಡ್ತಾರೆ ಅಂತಕ್ಕಂಥ ಕಾರಣದಿಂದನೂ ಕೂಡ ಅವೆರಡೂ ದೇಶಗಳ ನಡುವೆ ಉದ್ವಿಗ್ನತೆ ಇದೆ ಲಾಸ್ಟ್ ಇರ್ತಕ್ಕಂಥದ್ದು ನೀರಿನ ಹಂಚಿಕೆ ಸೊ ನದಿ ನೀರಿನ ಹಂಚಿಕೆ ಸಹಿತ ಭಾರತ ಮತ್ತು ಪಾಕಿಸ್ತಾನ ನಡುವೆ ಉದ್ವಿಗ್ನತೆಗೆ ಕಾರಣ ಆಗಿದೆ ಸೊ ಇಷ್ಟು ಮೂರು ಅಂಶಗಳು ಒಂದು ಜಮ್ಮು ಕಾಶ್ಮೀರ ಸಮಸ್ಯೆ ಎರಡು ಭಯೋತ್ಪಾದನೆ ಮೂರು ನೀರಿನ ಹಂಚಿಕೆ ಇವುಗಳು ಏನಾಗಿದೆಪ್ಪ ಅಂತಂದ್ರೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಉದ್ವಿಗ್ನತೆಗೆ ಕಾರಣವನ್ನು ತಂದುಕೊಟ್ಟಿದ್ದಾವೆ ಅಂತ ಹೇಳ್ಬೋದು ಸೊ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸೊ ವಿಡಿಯೋವನ್ನು ಅವಶ್ಯವಾಗಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಥ್ಯಾಂಕ್ ಯು